ನಮಸ್ಕಾರ ಗೆಳೆಯರಿ ತಮ್ಮೆಲ್ಲರಿಗೂ ಕೂಡ ಅನ್ನ ಅಕಾಡೆಮಿಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟ್ಸ್ ಫ್ರೈಡೆ ಅಂತ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಾವು ಭಾರತದ ಪ್ರಮುಖ ರಾಷ್ಟ್ರಪತಿಗಳ ಬಗ್ಗೆ ತಿಳಿದುಕೊಳ್ಳೋಣ ನನ್ನ ಹೆಸರು ರಮೇಶ್ ಅಂತ ಸೊ ಬನ್ನಿ ತಿಳಿದುಕೊಳ್ಳೋಣ ಭಾರತದ ರಾಷ್ಟ್ರಪತಿಗಳು ಇಲ್ಲಿ ತನಕ ಎಷ್ಟು ಜನ ರಾಷ್ಟ್ರಪತಿಗಳು ಹಾಳೋಗಿದ್ದಾರೆ ಮತ್ತು ಪ್ರಸ್ತುತವಾಗಿರುವಂಥ ರಾಷ್ಟ್ರಪತಿಗಳ ಬಗ್ಗೆ ಇಲ್ಲಿ ನಾವು ಮಾಹಿತಿಯನ್ನು ಪಡೆಯೋಣ ಮಾಹಿತಿ ಪಡೆಯೋಕ್ಕಿಂತ ಮುಂಚೆ ನೀವೇನಂತಂದರೆ ಇಲ್ಲಿ ಒಂದು ಅನ್ ಅಕಾಡೆಮಿ ಭಾರತದ ಅತಿ ದೊಡ್ಡ ಲೈವ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಸೊ ಇದು ಈಗ ಏಯ್ಟಿ ಟೂ ಪರ್ಸೆಂಟ್ ಆಫರನ್ನು ಇದೆ ಸೊ ಇಲ್ಲಿ ತಿಂಗಳಿಗೆ ಸಾವಿರದ ನಾಲ್ಕುನೂರು ರೂಪಾಯಿ ಸಬ್ಸ್ಕ್ರಿಪ್ಷನಲ್ಲಿರುವಂಥ ಒಂದು ಕೋರ್ಸ್ ಏನಿದೆ ಅಲ್ಲ ಅದು ಕೇವಲ ಏಳ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಮಂತ್ಲಿ ಸೊ ಈ ಒಂದು ಸೌಲಭ್ಯವನ್ನು ಪಡೆಯಲು ನೀವು ರಮೇಶ್ ಒನ್ ಟು ಅನ್ನುವಂಥ ರೆಫರಲ್ ಕೋಡನ್ನು ಬಳಸಿಕೊಂಡು ಅನ್ಅಕಾಡೆಮಿ ಆ್ಯಪಿನಲ್ಲಿ ನೀವು ಜಾಯ್ನ್ ಆಗಿ ಲೈವ್ ಟೀಚಿಂಗನ್ನು ಪಡೆಯಬಹುದಾಗಿರ್ತದೆ ಸೊ ಈ ಒಂದು ಉಪಯೋಗವನ್ನು ತಪ್ಪದೇ ಪಡ್ಕೊಳ್ಳಿ ಹಾಗಾದರೆ ಬನ್ನಿ ನೋಡೋಣ ಮಾಹಿತಿ ಏನಂತ ಹೇಳಿ ಮೊದಲೇದಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರು ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳಾಗಿದ್ದಾರೆ ಇವರು ಹದಿನೆಂಟುನೂರ ಎಂಬತ್ನಾಲ್ಕರ ಡಿಸೆಂಬರ್ ಮೂರರಂದು ಜರ್ ದೇಹಿ ಅಂದರೆ ಬಿಹಾರದಲ್ಲಿ ಜನಿಸಿದರು ಇವರ ಒಂದು ಅಧಿಕಾರಾವಧಿ ಮೇ ಹನ್ನೆರಡು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಮೇ ಹನ್ನೆರಡು ಹತ್ತೊಂಬತ್ತು ನೂರ ಅರವತ್ತೆರಡರವರೆಗೆ ಇನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರು ಭಾರತದ ಮೊದಲ ರಾಷ್ಟ್ರಪತಿಗಳು ಆಗಲೇ ಹೇಳಿದಂತೆ ಇನ್ನು ಎರಡು ಬಾರಿ ಇವರು ರಾಷ್ಟ್ರಪತಿಗಳಾಗಿರ್ತಾರೆ ಅಂತಂದರೆ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಐವತ್ತೇಳರ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಓಕೆ ಸೊ ಹತ್ತೊಂಬತ್ತರ ಐವತ್ತರ ಒಂದು ಜನವರಿ ಇಪ್ಪತ್ತಾರರಂದು ಭಾರತವು ಗಣರಾಜ್ಯವಾದಾಗ ಮೊದಲ ರಾಷ್ಟ್ರಪತಿಗಳಾಗಿ ಇವರು ಅಧಿಕಾರವನ್ನು ವಹಿಸ್ಕೊಂತಾರೆ ಒಟ್ಟಾರೆ ಹನ್ನೆರಡು ವರ್ಷಗಳ ಒಂದು ಅವಧಿಯವರೆಗೆ ಇವರು ಭಾರತದ ರಾಷ್ಟ್ರಪತಿಗಳಾಗಿದ್ದರು ಇನ್ನು ರಾಷ್ಟ್ರಪತಿ ಅಧಿಕಾರ ಸ್ವೀಕರಿಸುವ ಮುನ್ನ ಇವರು ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನಲ್ಲಿ ಆಹಾರ ಮತ್ತು ವ್ಯವಸಾಯ ಖಾತೆ ಸಚಿವರಾಗಿದ್ದರು ಇನ್ನು ಇವರು ಬರೆದಂತಹ ಪುಸ್ತಕ ಇಂಡಿಯಾ ಡಿವೈಡೆಡ್ ಸತ್ಯಾಗ್ರಹ ಅಟ್ ಚಂಪಾರಣ್ ಇವರ ಒಂದು ಆತ್ಮಕಥ ಎಂಬುದು ಆತ್ಮಚರಿತ್ರೆಯಾಗಿದೆ ಓಕೆ ಇನ್ನು ಇವರ ಜನ್ಮದಿನವಾದಂತಹ ಡಿಶೆಂಬರ್ ಮೂರನ್ನು ವಕೀಲರ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ ಯಾವುದು ಡಿಸೆಂಬರ್ ಮೂರು ಇನ್ನು ಮಹಾತ್ಮ ಗಾಂಧೀಜಿಯವರನ್ನು ಭಾರತದ ಮೊದಲ ಸತ್ಯಾಗ್ರಹವಾದಂಥ ಚಂಪಾರಣ್ ಸತ್ಯಾಗ್ರಹಕ್ಕೆ ಇವರು ಆಹ್ವಾನಿಸಿರ್ತಾರೆ ಇನ್ನು ಹತ್ತೊಂಬತ್ತು ನೂರ ನಲವತ್ತೆರಡರ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಇವರು ಭಾಗವಹಿಸಿದ್ದರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದಂತಹ ಭಾರತರತ್ನ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಇವರು ಸ್ಥಾಪಿಸ್ತಾರೆ ಇನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಕೂಡ ಇವರಾಗಿದ್ದರು ಇವರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರಾಗಿದ್ದಾರೆ ಇನ್ನು ಇವರು ಹತ್ತೊಂಬತ್ತು ನೂರ ಅರವತ್ತ್ಮೂರರ ಫೆಬ್ರವರಿ ಇಪ್ಪತ್ತೆಂಟರಂದು ಬಿಹಾರ್ನಲ್ಲಿ ನಿಧನರಾದರು ಎರಡನೇದಾಗಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತೇಳಿ ಇವರನ್ನ ಕರಿತೀವಿ ಹೌದಾ ಇವರು ಜನಿಸಿದ್ದು ಎಲ್ಲಿ ಅಂತಂದರೆ ದಕ್ಷಿಣ ಭಾರತದ ತಮಿಳುನಾಡಿನ ತಿರುತ್ತಣಿ ಎಂಬಲ್ಲಿ ಸೆಪ್ಟೆಂಬರ್ ಐದು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಇವರು ಜನಿಸಿದರು ಇವರ ಜನ್ಮದಿನದ ಅಂಗವಾಗಿ ಸೆಪ್ಟೆಂಬರ್ ಐದರಂದು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ಇವರ ಒಂದು ಅಧಿಕಾರಾವಧಿ ಅಂತಂದರೆ ಮೇ ಹದಿಮೂರು ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಮೇ ಹನ್ನೆರಡು ಹತ್ತೊಂಬತ್ತು ನೂರ ಅರವತ್ತೇಳರವರೆಗೆ ಇವರು ಮೊದಲ ಉಪರಾಷ್ಟ್ರಪತಿ ಹಾಗೂ ಭಾರತ ದೇಶದ ಎರಡನೇ ರಾಷ್ಟ್ರಪತಿಗಳಾಗಿದ್ದಾರೆ ಇವರು ಶಿಕ್ಷಣ ತಜ್ಞರಾಗಿದ್ದರು ತತ್ವಜ್ಞಾನಿಗಳಾಗಿದ್ದರು ಆಂಧ್ರ ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿದ್ದರು ಇವರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಇನ್ನು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನೈಟ್ಹುಡ್ ಪ್ರಶಸ್ತಿಯನ್ನು ಪಡೆದಿದ್ದರು ಇನ್ನು ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ಗುರುವಂದನಾ ದಿನವಾಗಿ ಆಚರಿಸಲಾಗ್ತು ಇನ್ನು ಇವರ ಒಂದು ಅಧಿಕಾರಾವಧಿಯಲ್ಲಿ ಚೀನಾ ಭಾರತ ಅಂದರೆ ಹತ್ತೊಂಬತ್ತು ಅರವತ್ತೆರಡರ ಒಂದು ಯುದ್ಧದ ಫಲವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು ಇನ್ನು ಇವರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ರಚಿಸಲಾದಂತಹ ವಿಶ್ವವಿದ್ಯಾಲಯ ಆಯೋಗಕ್ಕೆ ಅಧ್ಯಕ್ಷರಾಗಿದ್ದರು ಆಮೇಲೆ ಇವರು ನೀಡಿದಂತಹ ಶಿಫಾರಸಿನ ಮೇಲೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂದರೆ ಯು ಜಿ ಸಿ ಯು ಜಿ ಸಿ ಏನಿದೆಯಲ್ಲ ಇದನ್ನು ಸ್ಥಾಪಿಸಲಾಯಿತು ಇವರು ತತ್ವಶಾಸ್ತ್ರವನ್ನು ಬೋಧಿಸ್ತಾ ಇದ್ರು ಮತ್ತು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಇವರು ರಷ್ಯಾದ ರಾಯಭಾರಿಯಾಗಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಐವತ್ತೆರಡರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ರು ಇನ್ನು ಇವರು ಬರೆದಂತಹ ಪ್ರಮುಖವಾದಂತಹ ಪುಸ್ತಕಗಳು ಯಾವ್ಯಾವು ಅಂತಂದರೆ ದ ಹಿಂದೂ ವ್ಯೂ ಆಫ್ ಲೈಫ್ ಇಂಡಿಯನ್ ಫಿಲಾಸಫಿ ಪ್ರಿನ್ಸಿಪಲ್ಸ್ ಆಫ್ ಉಪನಿಷತ್ ಅನ್ನುವಂಥದ್ದು ಇನ್ನು ರಿಲಿಜಿಯನ್ ಸೈನ್ಸ್ ಆ್ಯಂಡ್ ಕಲ್ಚರ್ ದ ಫಿಲಾಸಫಿ ಆಫ್ ರವೀಂದ್ರನಾಥ್ ಟಾಗೋರ್ ಈ ಒಂದು ಪುಸ್ತಕಗಳನ್ನ ಇವರು ಬರೆದಿದ್ರು ಇನ್ನು ಇವರು ಹತ್ತೊಂಬತ್ತರ ಎಪ್ಪತ್ತೈದರ ಒಂದು ಏಪ್ರಿಲ್ ಹದಿನೇಳರಂದು ನಿಧನ ಹೊಂತಾರೆ ಮುಂದಿನದಾಗಿ ಜಾಕೀರ್ ಹುಸೇನ್ ಅವರು ಭಾರತದ ರಾಷ್ಟ್ರಪತಿಯಾಗಿದ್ದರು ಇವರು ಫೆಬ್ರವರಿ ಎಂಟು ಹದಿನೆಂಟುನೂರ ತೊಂಬತ್ತೇಳರಂದು ಆಂಧ್ರಪ್ರದೇಶದ ಹೈದರಾಬಾದಿನಲ್ಲಿ ಜನಿಸ್ತಾರೆ ಇವರ ಒಂದು ಅಧಿಕಾರಾವಧಿ ಏನಂತಂದರೆ ಮೇ ಹದಿಮೂರು ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಮೇ ಮೂರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರವರೆಗೆ ಇರ್ತದೆ ಸೊ ಇವರು ಶಿಕ್ಷಣ ತಜ್ಞ ಆಗಿದ್ದರು ನ ಜಾಕಿರ್ ಹುಸೇನ್ರವರು ಇದನ್ನು ಇವರನ್ನು ಮೊದಲ ಮುಸ್ಲಿಂ ರಾಷ್ಟ್ರಪತಿ ಅಂತೇಳಿ ಮತ್ತು ಉಪರಾಷ್ಟ್ರಪತಿ ಅಂತೇಳಿ ಕರೆಯಲಾಗ್ತದೆ ಇವರು ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರಾಗಿದ್ದರು ಮತ್ತು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಂತರ ಇವರು ಆಲಿಗರ್ ಮುಸ್ಲಿಂ ವಿ ವಿಯ ಕುಲಪತಿಗಳಾಗಿದ್ದರು ಮತ್ತು ಇವರು ಮೂರನೇ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು ಇನ್ನು ಜಾಕಿರ್ ಹುಸೇನ್ರವರು ಅಧಿಕಾರದಲ್ಲಿದ್ದಾಗ ನಿಧನರಾದರು ಯಾವಾಗಂತಂದ್ರೆ ಇದು ಮೇ ಮೂರು ಹತ್ತೊಂಬತ್ತು ನೂರ ಈ ರೀತಿಯಾಗಿ ಅಧಿಕಾರದಲ್ಲೇ ಇದ್ದಾಗಲೇ ನಿಧನರಾದಂತಹ ಮೊದಲ ರಾಷ್ಟ್ರಪತಿ ಇವರಾಗಿದ್ದಾರೆ ಇನ್ನು ಭಾರತದ ಎರಡನೇ ಉಪರಾಷ್ಟ್ರಪತಿಗಳಾಗಿ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ತೇಳರವರೆಗೆ ಇವರು ಕಾರ್ಯವನ್ನು ನಿರ್ವಹಿಸಿದರು ಇನ್ನು ಇವರು ಜಮಿಯಾ ಮಿಲಿಯಾ ಇಸ್ಲಾಮಿಯಾದ ಸಹ ಸಂಸ್ಥಾಪಕರಾಗಿದ್ದರು ಇನ್ನು ಬಿಹಾರದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು ಇವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರ ಮೇ ಮೂರರಂದು ನಿಧನವನ್ನು ಹೊಂದಾರೆ ಇನ್ನು ಮುಂದೆ ಬರುವವರು ಯಾರು ಅಂತಂದರೆ ವಿ ವಿ ಗಿರಿಯವರು ಇವರು ಹಂಗಾಮಿ ರಾಷ್ಟ್ರಪತಿಗಳಾಗಿದ್ದರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರಪತಿಗಳಾಗಿದ್ದಂತಹ ಜಾಕಿರ್ ಹುಸೇನ್ ರವರ ಒಂದು ನಿಧನರಾದಂತಹ ಹಿನ್ನೆಲೆಯಲ್ಲಿ ಉಪರಾಷ್ಟ್ರಪತಿಗಳಾಗಿದ್ದಂತಹ ವಿ ವಿ ಗಿರಿ ಅವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇನ್ನು ಇವರ ಒಂದು ಅಧಿಕಾರಾವಧಿ ಅಂತಂದರೆ ಮೇ ಮೂರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಜುಲೈ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರವರೆಗೆ ಮುಂದಿನದಾಗಿ ಮೊಹಮ್ಮದ್ ಹಿದಾಯತುಲ್ಲಾ ಇವರು ಭಾರತದ ಮೊಟ್ಟ ಮೊದಲ ಮುಸ್ಲಿಂ ನ್ಯಾಯಾಧೀಶರು ಇವರು ಹತ್ತೊಂಬತ್ತು ನೂರ ಐದರ ಡಿಶೆಂಬರ್ ಹದಿನೇಳರಂದು ಜನಿಸಿದರು ಆರನೇ ಉಪರಾಷ್ಟ್ರಪತಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದರು ಇನ್ನು ಇವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದರು ಇವರ ಒಂದು ಅಧಿಕಾರವಾದಿ ಅಂತಂದರೆ ಜುಲೈ ಇಪ್ಪತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಆಗಸ್ಟ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರವರೆಗೆ ಇನ್ನು ವಿವಿ ಗಿರಿ ಉಪರಾಷ್ಟ್ರಪತಿಗಳಾಗಿ ನಂತರ ಹಂಗಾಮಿ ರಾಷ್ಟ್ರಪತಿಗಳಾದ ನಂತರ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡೂ ಹುದ್ದೆ ಖಾಲಿಯಾದಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದಂತಹ ಮೊಹಮ್ಮದ್ ಹಿದಾಯುತಲ್ಲಾ ಅವರು ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಅಧಿಕಾರವನ್ನು ವಹಿಸ್ಕೊತಾರೆ ಇನ್ನು ಭಾರತದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರೊಬ್ಬರು ರಾಷ್ಟ್ರಪತಿಗಳಾಗಿ ಅಧಿಕಾರವನ್ನು ನಡೆಸಿದರು ಇನ್ನು ಇವರು ಹತ್ತೊಂಬತ್ತು ನೂರ ತೊಂಬತ್ತೆರಡರ ಸೆಪ್ಟೆಂಬರ್ ಹದಿನೆಂಟರಂದು ನಿಧನವನ್ನು ಹೊಂತಾರೆ ಇವರ ನಂತರ ಬರುವವರು ಯಾರು ಅಂತಂದರೆ ಅದು ವಿ ವಿ ಗಿರಿಯವರು ಇವರು ಹದಿನೆಂಟುನೂರ ತೊಂಬತ್ನಾಲ್ಕರ ಆಗಸ್ಟ್ ಹತ್ತರಂದು ಒರಿಸ್ಸಾದ ಬ್ಯಾರಾಂಪುರನ್ನಲ್ಲಿ ಜನಿಸ್ತಾರೆ ವರಾಹಗಿರಿ ವೆಂಕಟಗಿರಿಯವರು ಮೂಲತಃ ಒಡಿಸ್ಸಾ ರಾಜ್ಯದವರು ಇವರು ಭಾರತದ ನಾಲ್ಕನೇ ರಾಷ್ಟ್ರಪತಿಗಳಾಗಿದ್ದರು ಇವರು ಮೊದಲ ಹಂಗಾಮಿ ರಾಷ್ಟ್ರಪತಿಗಳು ಮತ್ತು ಮೂರನೇ ಉಪರಾಷ್ಟ್ರಪತಿಗಳಾಗಿದ್ದರು ಇವರು ಹಂಗಾಮಿ ಮತ್ತು ಪೂರ್ಣಾವಧಿಯ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಇವರು ಪಡ್ಕೊಳ್ತಾರೆ ಇನ್ನು ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಐ ಎಲ್ಒದವರು ನಡೆಸಿದಂತಹ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಮ್ಮೇಳನಕ್ಕೆ ಕಾರ್ಮಿಕರ ಪರವಾಗಿ ಭಾರತೀಯ ನಿಯೋಗದಿಂದ ಇವರು ಪ್ರತಿನಿಧಿಯಾಗಿದ್ದರು ನೆಕ್ಸ್ಟು ಎರಡನೇ ದುಂಡು ಮೇಜಿನ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಕಾರ್ಮಿಕರ ಪರವಾಗಿ ಭಾರತದ ಕಾರ್ಮಿಕರನ್ನು ಇವರು ಪ್ರತಿನಿಧಿಸ್ತಾರೆ ನಂತರ ಭಾರತದ ಹಳೆಯ ಕೈಗಾರಿಕಾ ಒಕ್ಕೂಟವಾದಂತಹ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದರು ಇನ್ನು ಇವರು ಬರೆದಿರುವಂಥ ಪ್ರಮುಖವಾದ ಕೃತಿಗಳು ಅಂತಂದರೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆ್ಯಂಡ್ ಲೇಬರ್ ಪ್ರಾಬ್ಲಮ್ಸ್ ಇನ್ ಇಂಡಿಯನ್ ಇಂಡಸ್ಟ್ರಿ ಅನ್ನುವಂಥದ್ದು ಇನ್ನು ಮೈ ಲೈಫ್ ಆ್ಯಂಡ್ ಟೈಮ್ಸ್ ಮತ್ತು ವಾಯ್ಸ್ ಆಫ್ ಕನ್ಸೈನ್ಸ್ ಅನ್ನುವಂಥದ್ದು ಇನ್ನು ಇವರು ಕರ್ನಾಟಕದ ರಾಜ್ಯಪಾಲರಾಗಿ ಹತ್ತೊಂಬತ್ತು ನೂರ ಅರವತ್ತೈದರಿಂದ ಹತ್ತೊಂಬತ್ತು ನೂರ ಅರವತ್ತೇಳರವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು ಅನಿಬೆನ್ಸೆಂಟ್ ಅವರು ಆರಂಭಿಸಿದ ಹೋಮ್ ರೂಲ್ ಚಳವಳಿಗೆ ಇವರು ಸೇರ್ಪಡೆಯನ್ನು ಕೊಟ್ಟಿದ್ದರು ಇನ್ನು ಇವರ ಜ್ಞಾಪಕಾರ್ಥ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಗ್ತದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಇವರ ಸ್ಮರಣಾರ್ಥ ರಾಷ್ಟ್ರೀಯ ಕಾರ್ಮಿಕರ ಸಂಸ್ಥೆಯನ್ನು ವಿವಿಗಿರಿ ರಾಷ್ಟ್ರೀಯ ಸಂಸ್ಥೆ ಎಂದು ಮರುನಾಮಕರಣ ಮಾಡಲಾಗ್ತದೆ ಇನ್ನು ಇವರು ಹತ್ತೊಂಬತ್ತು ನೂರ ಎಂಬತ್ತರ ಜೂನ್ ಇಪ್ಪತ್ತ್ಮೂರರಂದು ತಮಿಳುನಾಡಿನಲ್ಲಿ ನಿಧನ ಹೊಂತಾರೆ ಇವರ ನಂತರ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಬರ್ತಾರೆ ಇವರು ಹತ್ತೊಂಬತ್ತು ನೂರ ಐದರ ಮೇ ಹದಿಮೂರಂದು ದೆಹಲಿಯಲ್ಲಿ ಜನಿಸಿದರು ಇವರು ಎರಡನೇ ಮುಸ್ಲಿಂ ರಾಷ್ಟ್ರಪತಿ ಹಾಗೂ ಅಧಿಕಾರದಲ್ಲಿದ್ದಾಗ ನಿಧನರಾದಂತಹ ರಾಷ್ಟ್ರಪತಿಗಳಾಗಿದ್ದಾರೆ ಇನ್ನು ಭಾರತದ ಐದನೇ ರಾಷ್ಟ್ರಪತಿಯವರಾಗಿದ್ದರು ಇವರ ಒಂದು ಅಧಿಕಾರಾವಧಿ ಅಂತಂದರೆ ಆಗಸ್ಟ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಫೆಬ್ರವರಿ ಹನ್ನೊಂದು ಹತ್ತೊಂಬತ್ತು ನೂರ ಎಪ್ಪತ್ತೇಳರವರೆಗೆ ಇವರ ಅಧಿಕಾರಾವಧಿಯಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಹೇರಲಾಯಿತು ಇನ್ನು ಇವರು ರಾಷ್ಟ್ರಪತಿಯಾಗುವ ಮುನ್ನ ಕೇಂದ್ರದಲ್ಲಿ ಮಂತ್ರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದರು ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಫೆಬ್ರವರಿ ಹನ್ನೊಂದರಂದು ಇವರು ನಿಧನವನ್ನು ಹೊಂತಾರೆ ಇವರ ನಂತರ ಬಿ ಡಿ ಜತ್ತಿಯವರು ಅವರು ಬರ್ತಾರೆ ಇವರ ಪೂರ್ಣ ಹೆಸರು ಅಂತಂದರೆ ಬಸಪ್ಪ ದಾನಪ್ಪ ಜತ್ತಿ ಅಂತೇಳಿ ಇವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ ಕನ್ನಡಿಗರಾಗಿದ್ದಾರೆ ಇವರು ಹತ್ತೊಂಬತ್ತು ನೂರ ಹದಿಮೂರರ ಸೆಪ್ಟೆಂಬರ್ ಹತ್ತರಂದು ಕರ್ನಾಟಕದಲ್ಲಿ ಜನಿಸಿದರು ಇವರು ಬಿಜಾಪುರ ಜಿಲ್ಲೆಯ ಸಾವಲಗಿ ಗ್ರಾಮದವರು ಇನ್ನು ಇವರು ಐದನೇ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದವರು ಮೈಸೂರು ರಾಜ್ಯದ ಐದನೇ ಮುಖ್ಯಮಂತ್ರಿ ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು ಇನ್ನು ಬಸವ ಸಮಿತಿಯ ಸಂಸ್ಥಾಪಕರು ಕೂಡ ಇವರು ಆಗಿದ್ದರು ಸಂಸ್ಥಾಪಕ ಅಧ್ಯಕ್ಷರು ಇನ್ನು ಮತ್ತು ಅಂತಂದರೆ ವಿಚಾರಗಳು ಇವರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೆ ಐದನೇ ಉಪರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಇನ್ನು ಇವರು ಎರಡು ಸಾವಿರದ ಎರಡರ ಜೂನ್ ಏಳರಂದು ನಿಧನವನ್ನು ಹೊಂದ್ತಾರೆ ಇವರ ನಂತರ ಬರುವಂಥ ರಾಷ್ಟ್ರಪತಿಗಳಂತಂದರೆ ಅದು ಎನ್ ಸಂಜೀವ ರೆಡ್ಡಿ ಅನ್ನುವಂಥವರು ಇವರು ಹತ್ತೊಂಬತ್ತು ನೂರ ಹದಿಮೂರರ ಮೇ ಹತ್ತೊಂಬತ್ತರಂದು ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಜನಿಸಿದರು ಇವರ ಒಂದು ಅಧಿಕಾರಾವಧಿ ಅಂತಂದ್ರೆ ಅದು ಜುಲೈ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಜುಲೈ ಇಪ್ಪತ್ನಾಲ್ಕು ಹತ್ತೊಂಬತ್ನೂರ ಎಂಬತ್ತೆರಡರವರೆಗೆ ಇವರು ಆಂಧ್ರ ಪ್ರದೇಶವು ಪುನರ್ರಚನೆಯಾದ ನಂತರ ಮೊದಲ ಮುಖ್ಯಮಂತ್ರಿ ಆಗಿರ್ತಾರೆ ಇನ್ನು ಇವರು ಭಾರತದ ಆರನೇ ರಾಷ್ಟ್ರಪತಿಯಾಗಿದ್ದರು ಮತ್ತು ಇವರು ಅವಿರೋಧವಾಗಿ ಆಯ್ಕೆಯಾದವರಾಗಿದ್ದರು ಇನ್ನು ದೇಶದ ಮೊದಲ ಕಾಂಗ್ರೆಸ್ತರ ರಾಷ್ಟ್ರಪತಿಗಳಾಗಿದ್ದರು ಇನ್ನು ಇವರು ಕೇಂದ್ರದ ಕ್ಯಾಬಿನೆಟ್ನಲ್ಲಿ ವಿವಿಧ ಖಾತೆಯನ್ನು ನಿಭಾಯಿಸ್ತಾರೆ ಇವರು ಮೂವರು ಪ್ರಧಾನಮಂತ್ರಿ ಅಂದರೆ ಮೊರಾರ್ಜಿ ದೇಸಾಯಿ ಚರಣ್ ಸಿಂಗ್ ಇಂದಿರಾ ಗಾಂಧಿಗಳ ಒಂದು ಸರ್ಕಾರದಲ್ಲಿ ರಾಷ್ಟ್ರಪತಿಗಳಾಗಿದ್ದರು ಇನ್ನು ಇವರ ಬರೆದಂತಹ ಪ್ರಮುಖವಾದಂಥ ಪುಸ್ತಕಗಳು ಅಂತಂದರೆ ವಿತೌಟ್ ಫಿಯರ್ ಆಫ್ ಫೇವರ್ ರೆಮಿನಿಸೆನ್ಸ್ ಆ್ಯಂಡ್ ರಿಫ್ಲೆಕ್ಷನ್ಸ್ ಆಫ್ ಅ ಪ್ರೆಸಿಡೆಂಟ್ ಅನ್ನುವಂಥದ್ದು ಇನ್ನು ಇವರ ಜ್ಞಾಪಕಾರ್ಥ ಅಂಚೆ ಇಲಾಖೆಯು ವಿಶೇಷ ಲಕೋಟೆಯನ್ನು ನೀಲಂ ಸಂಜೀವ್ ರೆಡ್ಡಿ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಬಿಡುಗಡೆ ಮಾಡಿತು ಇನ್ನು ಇವರು ಹತ್ತೊಂಬತ್ತು ನೂರ ತೊಂಬತ್ ಜೂನ್ ಒಂದರಂದು ನಿಧನವನ್ನು ಹೊಂತಾರೆ ಇನ್ನು ಇವರ ನಂತರ ಗ್ಯಾನಿ ಜೇಲ್ ಸಿಂಗ್ ಅವರು ರಾಷ್ಟ್ರಪತಿಗಳಾಗಿದ್ದರು ಇವರು ಹತ್ತೊಂಬತ್ತು ನೂರ ಹದಿನಾರರ ಮೇ ಐದರಂದು ಪಂಜಾಬಿನ ಫಿರೋದ್ ಕೋರ್ಟ್ನಲ್ಲಿ ಜನಿಸ್ತಾರೆ ಇವರ ಒಂದು ಅಧಿಕಾರಾವಧಿ ಅಂತಂದರೆ ಅದು ಜುಲೈ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಜುಲೈ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೇಳರವರೆಗೆ ಇವರು ಭಾರತದ ಏಳನೇ ರಾಷ್ಟ್ರಪತಿಗಳಾಗಿದ್ದವರು ಹತ್ತೊಂಬತ್ತೂರ ನಾಲ್ಕರಲ್ಲಿ ನಡೆದಂತಹ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಾಗಿದ್ದವರು ಹಾಗೂ ಇಂದಿರಾ ಗಾಂಧಿ ಹತ್ಯೆಯಾದಾಗ ಇವರು ರಾಷ್ಟ್ರಪತಿಗಳಾಗಿರುತ್ತಾರೆ ಇನ್ನು ಆಳಿತ್ತ ಚಳುವಳಿಯ ಒಂಬತ್ತನೇ ಕಾರ್ಯದರ್ಶಿಯಾಗಿ ಇವರು ಕೂಡ ಕಾರ್ಯವನ್ನು ನಿರ್ವಹಿಸಿದ್ದರು ಇವರು ಕೇಂದ್ರದಲ್ಲಿ ಗೃಹ ಮಂತ್ರಿಗಳಾಗಿದ್ದವರು ಮತ್ತು ಪಂಜಾಬಿನ ಮುಖ್ಯಮಂತ್ರಿಯಾಗಿದ್ದರು ಇವರು ಮೊಟ್ಟ ಮೊದಲ ಸಿಖ್ ಧರ್ಮದ ರಾಷ್ಟ್ರಪತಿಗಳಾಗಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸಿಖ್ ಹತ್ಯಾಕಾಂಡವಾದಾಗ ಇವರು ಭಾರತದ ರಾಷ್ಟ್ರಪತಿಗಳಾಗಿದ್ದರು ಇನ್ನು ಹತ್ತೊಂಬತ್ ನೂರ ಭಾರತೀಯ ಅಂಚೆ ಕಚೇರಿ ತಿದ್ದುಪಡಿ ಏನಿದೆ ಅಲ್ಲ ಮಸೂದೆ ಅದು ಹತ್ತೊಂಬತ್ತು ನೂರ ಎಂಬತ್ತಾರಕ್ಕೆ ಸಂಬಂಧಿಸಿದಂತೆ ಪಾಕೆಟ್ ವಿಟೋವನ್ನು ಬಳಸಿದ್ರು ಇನ್ನು ಇವರು ಡಿಶೆಂಬರ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ತೊಂಬತ್ನಾಕರಂದು ನಿಧನವನ್ನು ಇವರ ನಂತರ ಬರುವವರು ಅಂತಂದ್ರೆ ಅದು ಆರ್ ವೆಂಕಟರಾಮನ್ ಅಂತೇಳಿ ಇವರು ಹತ್ತೊಂಬತ್ ನೂರ ಹತ್ತು ಡಿಶೆಂಬರ್ ನಾಲ್ಕರಂದು ತಮಿಳುನಾಡಿನ ತಂಜಾವೂರಿನಲ್ಲಿ ಜನಿಸಿದರು ಇವರ ಒಂದು ಅಧಿಕಾರಾವಧಿ ಅಂತಂದ್ರೆ ಅದು ಜುಲೈ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಜುಲೈ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೆರಡರವರೆಗೆ ಇವರು ಬ್ರಿಟಿಷ್ ವಿರುದ್ಧ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹತ್ತೊಂಬತ್ತು ನೂರ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದವರು ಇನ್ನು ಇವರು ಭಾರತದ ಎಂಟನೇ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಕೇಂದ್ರ ರಕ್ಷಣಾ ಸಚಿವರಾಗಿ ಹಣಕಾಸು ಸಚಿವರಾಗಿ ಹಾಗೂ ಏಳನೇ ಉಪರಾಷ್ಟ್ರಪತಿಯಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದರು ಇನ್ನು ಭಾರತದ ಸಮ್ಮಿಶ್ರ ಸರ್ಕಾರದ ರಚನೆಗೆ ಇವರೇ ರುವಾರಿಯಾಗಿದ್ದಾರೆ ಇನ್ನು ಇವರು ಬರೆದಂಥ ಪ್ರಮುಖವಾದ ಪುಸ್ತಕಗಳು ಅಂತಂದರೆ ಮೈ ಪ್ರೆಸಿಡೆನ್ಷಿಯಲ್ ಇಯರ್ ಅನ್ನುವಂಥದ್ದು ರೋಲ್ ಆಫ್ ಪ್ಲಾನಿಂಗ್ ಇನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ದ ರೋಲ್ ಆಫ್ ಅ ಪ್ರೈವೇಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎನ್ನುವಂಥದ್ದು ಇನ್ನು ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಹತ್ತೊಂಬತ್ತು ನೂರ ಐವತ್ತ್ಮೂರು ಐವತ್ತೈದು ಐವತ್ತಾರು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಮತ್ತು ಅರವತ್ತೊಂದರಲ್ಲಿ ಭಾಗವಹಿಸಿರ್ತಾರೆ ಇನ್ನು ಇವರು ಸಂವಿಧಾನ ರಚನಾ ಸಭೆಯಲ್ಲಿ ಸದಸ್ಯರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದರು ಆಯ್ಕೆಯಾಗಿದ್ದರು ಇನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಯಾವುದೇ ಪಕ್ಷವು ಸ್ಪಷ್ಟ ಬಹುಮತ ಬರದ ಕಾರಣ ಕೇಂದ್ರದಲ್ಲಿ ರಾಷ್ಟ್ರೀಯ ರಂಗ ಒಕ್ಕೂಟ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿದರು ಈ ಮೂಲಕ ಭಾರತದಲ್ಲಿ ಮೊದಲ ಬಾರಿಗೆ ಸಮ್ಮಿಶ್ರ ಸರ್ಕಾರಕ್ಕೆ ಬುನಾದಿ ಹಾಕುತ್ತಾರೆ ಇವರು ಇನ್ನು ಆದ್ದರಿಂದ ಇವರನ್ನು ಭಾರತದ ಸಮ್ಮಿಶ್ರ ಸರ್ಕಾರದ ಹರಿಕಾರ ಅಂತೇಳಿ ಕರೀತಾರೆ ಸೊ ಇದನ್ನು ನೆನಪಿಟ್ಕೊಳ್ಳಿ ಭಾರತದ ಸಮ್ಮಿಶ್ರ ಸರ್ಕಾರದ ಹರಿಕಾರ ಅಂತೇಳಿ ಇವರನ್ನು ಕರೀತಾರೆ ಇನ್ನು ಇವರು ಎರಡು ಸಾವಿರದ ಒಂಬತ್ತರ ಜನವರಿ ಇಪ್ಪತ್ತೇಳರಂದು ನಿಧನ ಹೊಂದಾರೆ ಇವರ ನಂತರ ಬರುವಂಥ ರಾಷ್ಟ್ರಪತಿ ಅಂತಂದ್ರೆ ಅದು ಶಂಕರ್ ದಯಾಳ್ ಶರ್ಮಾ ಎನ್ನುವಂಥವರು ಶಂಕರ್ ದಯಾಳ್ ಶರ್ಮಾ ಅವರು ಹತ್ತೊಂಬತ್ತು ನೂರ ಹದಿನೆಂಟರ ಆಗಸ್ಟ್ ಹತ್ತೊಂಬತ್ತರಂದು ಮಧ್ಯಪ್ರದೇಶದಲ್ಲಿ ಜನಿಸಿದರು ಇವರ ಒಂದು ಅಧಿಕಾರಾವಧಿ ಅಂತಂದರೆ ಅದು ಜುಲೈ ಇಪ್ಪತ್ತೈದು ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಜುಲೈ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೇಳರವರೆಗೆ ಇವರು ಭಾರತದ ಒಂಬತ್ತನೇ ರಾಷ್ಟ್ರಪತಿಗಳಾಗಿದ್ದರು ಹಾಗೂ ಎಂಟನೇ ಉಪರಾಷ್ಟ್ರಪತಿಗಳಾಗಿದ್ದರು ಇನ್ನು ಇವರು ಆಂಧ್ರ ಪ್ರದೇಶ ಪಂಜಾಬ್ ಹಾಗೂ ಮಹಾರಾಷ್ಟ್ರಗಳ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ಇನ್ನು ಕೇಂದ್ರ ಸಂಪರ್ಕ ಸಚಿವರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದರು ಇವರ ಒಂದು ಅಧಿಕಾರಾವಧಿಯಲ್ಲಿ ಪಿ ವಿ ನರಸಿಂಹರಾವ್ ಅಟಲ್ ಬಿಹಾರಿ ವಾಜಪೇಯಿ ಎಚ್ ಡಿ ದೇವೇಗೌಡ ಐ ಕೆ ಗುಜರಾಲ್ ಒಟ್ಟು ನಾಲ್ಕು ಮಂದಿ ಪ್ರಧಾನಮಂತ್ರಿಗಳು ಕಾರ್ಯವನ್ನು ನಿರ್ವಹಿಸಿದರು ಇನ್ನು ಇವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತಾರರಂದು ನಿಧನವಂತಾರೆ ಇನ್ನು ಇವರ ಸಮಾಧಿ ಸ್ಥಳವನ್ನು ಕರ್ಮಭೂಮಿ ಅಂತೇಳಿ ಕರೆಯಲಾಗ್ತದೆ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತದೆ ಸೊ ಇವರ ಸಮಾಧಿ ಸ್ಥಳವನ್ನು ಕರ್ಮಭೂಮಿ ಅಂತೇಳಿ ಕರೆಯಲಾಗ್ತದ ಇವರ ನಂತರ ಕೆ ಆರ್ ನಾರಾಯಣನವರು ರಾಷ್ಟ್ರಪತಿಗಳಾಗಿರ್ತಾರೆ ಇವರು ಹತ್ತೊಂಬತ್ತು ನೂರ ಇಪ್ಪತ್ತರ ಅಕ್ಟೋಬರ್ ಹದಿನೇಳರಂದು ಕೇರಳದ ಕೋಟಿಯನ್ನಲ್ಲಿ ಜನಿಸ್ತಾರೆ ಇವರ ಒಂದು ಅಧಿಕಾರಾವಧಿ ಅಂತಂದ್ರೆ ಅದು ಜುಲೈ ಇಪ್ಪತ್ತೈದು ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರದ ಎರಡರವರೆಗೆ ಇವರು ಭಾರತದ ಮೊದಲ ದಲಿತ ಹಾಗೂ ಮೊದಲ ಮಲಯಾಳಿ ರಾಷ್ಟ್ರಪತಿಗಳಾಗಿದ್ದರು ಇನ್ನು ಇವರು ಭಾರತದ ಹತ್ತನೇ ರಾಷ್ಟ್ರಪತಿ ಇವರ ಅಧಿಕಾರಾವಧಿಯಲ್ಲಿ ಕಾರ್ಗಿಲ್ ಯುದ್ಧವು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಜರುಗಿತು ಇವರು ಭಾರತದ ರಾಯಭಾರಿಯಾಗಿ ಥಾಯ್ಲೆಂಡ್ ಟರ್ಕಿ ಚೀನಾ ಹಾಗೂ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ಇವರು ರಾಜೀವ್ ಗಾಂಧಿಯು ಸಚಿವ ಸಂಪುಟದಲ್ಲಿ ರಾಜ್ಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದರು ಇನ್ನು ಇವರ ಅವಧಿಯಲ್ಲಿ ಭಾರತವು ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿತು ಈ ಸಂದರ್ಭದಲ್ಲಿ ಇವರು ಆಗಸ್ಟ್ ಹದಿನಾಲ್ಕರ ರಾತ್ರಿಯಂದು ಭಾರತದ ಸಂಸತ್ನಲ್ಲಿ ವಿಶೇಷ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದರು ಇನ್ನು ಇವರು ಎರಡು ಸಾವಿರದ ಐದರ ನವಂಬರ್ ಒಂಬತ್ತರಂದು ನಿಧನ ಹೊಂದಾರೆ ಇವರ ನಂತರ ಬರುವಂಥ ರಾಷ್ಟ್ರಪತಿಗಳು ಅಂತಂದರೆದು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹತ್ತೊಂಬತ್ತರ ಮೂವತ್ತೊಂದರ ಅಕ್ಟೋಬರ್ ಹದಿನೈದರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸ್ತಾರೆ ಇವರ ಒಂದು ಅಧಿಕಾರಾವಧಿ ಅಂತಂದರೆ ಅದು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಏಳರಿಂದ ಜುಲೈ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಏಳರವರೆಗೆ ಇವರು ಭಾರತದ ಕ್ಷಿಪಣಿ ವಿಜ್ಞಾನಿ ಅಂತ ಖ್ಯಾತಿಯನ್ನು ಪಡೆದವರು ಅದಕ್ಕಾಗಿ ಇವರಿಗೆ ಕ್ಷಿಪಣಿ ಜನಕ ಅಂತ ಅಥವಾ ಮಿಸೈಲ್ ಮ್ಯಾನ್ ಅಂತ ಕರೀತಾರೆ ಇನ್ನು ಇವರು ಹನ್ನೊಂದನೇ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಪೋಖ್ರಾನ್ ಇಪ್ಪತ್ತೊಂದು ಕಾರ್ಯಾಚರಣೆ ಅಂತಂದರೆ ಆಪರೇಷನ್ ಶಕ್ತಿ ಅಂತೇಳಿ ಇದರಲ್ಲಿ ಇವರು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿ ಹತ್ತೊಂಬತ್ತು ಸಾವಿರ ಇಪ್ಪತ್ತೊಂದರಲ್ಲಿ ಪದ್ಮಭೂಷಣ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಇವರು ಪಡೆದಿದ್ದರು ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಅಮೆರಿಕಾದ ಹೋವರ್ ಪ್ರಶಸ್ತಿ ಕರ್ನಾಟಕದಲ್ಲಿ ಎರಡು ಸಾವಿರದ ಆರರಲ್ಲಿ ಬಸವ ಪ್ರಶಸ್ತಿಗಳನ್ನು ಕೂಡ ಅಬ್ದುಲ್ ಕಲಾಂ ಅವರು ಪಡ್ಕೊಂಡಿದ್ದಾರೆ ಇನ್ನು ಇವರ ಒಂದು ಪ್ರಮುಖವಾದಂತಹ ಕೃತಿಗಳು ಯಾವ್ಯಾವು ಅಂತಂದರೆ ವಿಂಗ್ಸ್ ಆಫ್ ಫೈರ್ ಅನ್ನುವಂಥದ್ದು ಇದು ಅವರ ಒಂದು ಆತ್ಮಕಥೆಯಾಗಿದೆ ಸೊ ಇಗ್ನೈಟೆಡ್ ಮೈಂಡ್ಸ್ ಅನ್ನುವಂಥದ್ದು ಯು ಆರ್ ಯುನಿಕ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ನಂತರ ಇಂಡೋಮಿಟಬಲ್ ಸ್ಪಿರಿಟ್ ಅನ್ನುವಂಥದ್ದು ಟರ್ನಿಂಗ್ ಪಾಯಿಂಟ್ಸ್ ಅ ಜರ್ನಿ ಥ್ರೂ ಚಾಲೆಂಜಸ್ ಟಾರ್ಗೆಟ್ ತ್ರೀ ಬಿಲಿಯನ್ ಮೈ ಜರ್ನಿ ಟ್ರಾನ್ಸ್ಫಾರ್ಮಿಂಗ್ ಡ್ರೀಮ್ಸ್ ಇನ್ ಟು ಆ್ಯಕ್ಷನ್ ಗವರ್ನೆನ್ಸ್ ಫಾರ್ ಗ್ರೋತ್ ಇನ್ ಇಂಡಿಯಾ ಮ್ಯಾನಿಫೆಸ್ಟೋ ಫಾರ್ ಚೇಂಜ್ ಇವೆಲ್ಲವುಗಳು ಕೂಡ ಅವರ ಒಂದು ಪ್ರಮುಖ ಕೃತಿಗಳಾಗಿದ್ದಾವೆ ಇನ್ನು ಇವರು ಎರಡು ಸಾವಿರದ ಹದಿನೈದರ ಜುಲೈ ಇಪ್ಪತ್ತೆರಡರಂದು ಮೇಘಾಲಯದ ಶಿಲ್ಲಾಂಗ್ನ ಐ ಐ ಎಂನಲ್ಲಿ ಕ್ರಿಯೇಟಿಂಗ್ ಲಿವೆಬಲ್ ಪ್ಲಾನೆಟ್ ಅರ್ತ್ನ ಬಗ್ಗೆ ಉಪನ್ಯಾಸ ನೀಡುವಂಥ ಸಂದರ್ಭದಲ್ಲಿ ನಿಧನವನ್ನು ಹೊಂತಾರೆ ಇನ್ನು ನಂತರ ಬರುವಂತಹ ರಾಷ್ಟ್ರಪತಿ ಅಂತಂದರೆ ಅದು ಪ್ರತಿಭಾ ಪಾಟೀಲ್ ಅವರು ಇವರು ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಗಳಾಗಿದ್ದರು ಇವರು ಹತ್ತೊಂಬತ್ತರ ಮೂವತ್ತ್ನಾಲ್ಕರ ಡಿಸೆಂಬರ್ ಹತ್ತೊಂಬತ್ತರಂದು ಮಹಾರಾಷ್ಟ್ರದಲ್ಲಿ ಜನಿಸ್ತಾರೆ ಇವರ ಒಂದು ಅಧಿಕಾರವಾದಿ ಅಂತಂದ್ರೆ ಅದು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಏಳರಿಂದ ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರದ ಹನ್ನೆರಡರವರೆಗೆ ಇವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಗಳಾಗಿದ್ದಾರೆ ಓಕೆ ಸೊ ರಾಜಸ್ಥಾನದ ಮೊದಲ ಮಹಿಳಾ ರಾಜ್ಯಪಾಲರು ಕೂಡ ಇವರಾಗಿದ್ದರು ಇನ್ನು ಅತಿ ಹೆಚ್ಚು ಸಂಖ್ಯೆಯ ಕ್ಷಮಾದಾನ ನೀಡಿದ್ದವರು ಇವರಾಗಿದ್ದಾರೆ ಇನ್ನು ಇವರು ರಾಜ್ಯಸಭೆಯ ಸದಸ್ಯರಾಗಿದ್ದವರು ಇವರ ನಂತರ ಬರುವಂತಹ ರಾಷ್ಟ್ರಪತಿಗಳಂತಂದರೆ ಅದು ಪ್ರಣಬ್ ಮುಖರ್ಜಿ ಅವರು ಇವರು ಹತ್ತೊಂಬತ್ತು ನೂರ ಮೂವತ್ತೈದರ ಡಿಸೆಂಬರ್ ಹನ್ನೊಂದರಂದು ಪಶ್ಚಿಮ ಬಂಗಾಳದಲ್ಲಿ ಜನಿಸಿದರು ಇವರ ಒಂದು ಅಧಿಕಾರಾವಧಿ ಅಂತಂದರೆ ಅದು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಹನ್ನೆರಡರಿಂದ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಹದಿನೇಳರವರೆಗೆ ಇವರು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಒಂಬತ್ತರಿಂದ ಜೂನ್ ಇಪ್ಪತ್ತಾರು ಎರಡು ಸಾವಿರದ ಹನ್ನೆರಡರವರೆಗೆ ಭಾರತದ ಹಣಕಾಸು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಇನ್ನು ಇವರು ಕೇಂದ್ರದಲ್ಲಿ ರಕ್ಷಣಾ ಸಚಿವರಾಗಿ ವಿದೇಶಾಂಗ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಇವರ ನಂತರ ಪ್ರಸ್ತುತವಾಗಿ ಇರುವಂತಹ ರಾಷ್ಟ್ರಪತಿಗಳು ಅಂತಂದ್ರೆ ಅದು ರಾಮನಾಥ್ ಕೋವಿಂದ್ ಅವರು ಇವರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೇಳರವರೆಗೆ ಬಿಹಾರದ ರಾಜ್ಯಪಾಲರಾಗಿದ್ದರು ಮತ್ತು ಹತ್ತೊಂಬತ್ತು ಸಾವಿರದ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಆರರವರೆಗೆ ಸಂಸತ್ ಸದಸ್ಯರು ಕೂಡ ಆಗಿದ್ದರು ಇನ್ನು ಇವರ ಒಂದು ಅಧಿಕಾರಾವಧಿ ಯಾವಾಗಿಂದ ಪ್ರಾರಂಭವಾಯಿತು ಅಂತಂದರೆ ಅದು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಹದಿನೇಳರಿಂದ ಪ್ರಸ್ತುತವಾಗಿ ಇವರೇ ರಾಷ್ಟ್ರಪತಿಗಳಾಗಿದ್ದಾರೆ ಇನ್ನು ಇವರು ಎರಡನೇ ದಲಿತ ಅಧ್ಯಕ್ಷರಾಗಿದ್ದರು ಅಂದರೆ ಕೆ ಆರ್ ನಾರಾಯಣ ನಂತರ ಇವರು ಎರಡನೇ ದಲಿತ ಅಧ್ಯಕ್ಷರಾಗಿದ್ದರು ಮತ್ತು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದ ಮೊದಲ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಸೊ ಹಾಗಾದರೆ ಗೆಳೆಯರೆ ಇಲ್ಲಿ ನಾವು ಏನಂತಂದರೆ ಭಾರತದ ರಾಷ್ಟ್ರಪತಿಗಳ ಬಗ್ಗೆ ಮುಖ್ಯವಾದಂಥ ಮಾಹಿತಿಯನ್ನು ಪಡ್ಕೊಂಡ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಏನೇ ಅನಿಸಿಕೆಗಳಿದ್ದರೂ ಅದನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸೋದನ್ನು ಮರಿಬೇಡಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು